Christianity is the best religion to mankind. Humanity. ಚಿಮಿಣಿ ದೀಪದ ಬೆಳಕಿನಲ್ಲಿ ಚಿಮ್ಮಿದ ಪ್ರತಿಭೆ ಅಕ್ಷಿತಾ ಹೆಗ್ಡೆಯವರ ಕಥೆಯನ್ನು ಸಮಾಜದ ಮುಂದಿಡುವ ಪುಟ್ಟ ಪ್ರಯತ್ನವಿದು. ಹೌದು, ಸಾಧನೆಗೆ ಸಾಧನಗಳು ಬೇಕಾಗಿಲ್ಲ, ಛಲವೊಂದಿದ್ದರೆ ಸಾಕು. ಬ್ಯಾಚುಲರ್ ಆಫ್ ಕಾಮರ್ಸ್ನ ಫೈನಲ್ ಸೆಮಿಸ್ಟರ್ನಲ್ಲಿ ಇವರು ಒಟ್ಟು 6 ಎಕ್ಸಾಮ್ಗಳ ಪೈಕಿ 4ರಲ್ಲಿ 100% ಅಂಕ ಪಡೆದು ಒಟ್ಟು 97% ಭರ್ಜರಿ ರಿಸಲ್ಟ್ ಪಡೆದ ಅಕ್ಷಿತಾ ಹೆಗ್ಡೆಯವರು ತನ್ನ ತಾಯಿ ಜೊತೆ ತಗಡು ಶೀಟಿನ ಕಾಮಗಾರಿಕೆ ಪೂರ್ಣಗೊಳ್ಳದ ಈ ಪುಟ್ಟ ಮನೆಯಲ್ಲಿ ವಾಸಿಸುತ್ತಾರೆ ಎಂದು ಅವರ ಸಹಪಾಠಿಗಳಿಗೂ ಬಹುಶಃ ತಿಳಿದಿರಲಿಕ್ಕಿಲ್ಲ. ಕಾರ್ಕಳ ತಾಲೂಕು ನಿಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳೆಕಟ್ಟೆ ಕಲ್ಯ ಕೇಶವ ಶಿಶು ಮಂದಿರದ ಹತ್ತಿರ ಸರಕಾರಿ ಜಮೀನಿನಲ್ಲಿ ಇವರ ವಾಸ. ಈ ಜಾಗದ ಅಥವಾ ಮನೆಯ ದಾಖಲೆಗಳು ಯಾವುದೇ ಇವರ ಹೆಸರಿನಲ್ಲಿಲ್ಲ. ಮನೆಯೊಳಗೆ ಅಗತ್ಯ ಸಾಮಗ್ರಿಗಳನ್ನು ಇಡಲು ಬೇಕಾದಷ್ಟು ಸ್ಥಳಾವಕಾಶನೂ ಇಲ್ಲದೆ ವಸ್ತುಗಳ ನಡುವೆ ನೆಲದಲ್ಲಿಯೇ ಮಲಗಬೇಕಾದಂತಹ ಪರಿಸ್ಥಿತಿ. ಮೂಲಭೂತ ಸೌಕರ್ಯಗಳಿಂದಲೂ ಇವರು ವಂಚಿತರಾಗಿದ್ದಾರೆ. ಪಾಲಕರು ಎಷ್ಟೊಂದು ಐಷಾರಾಮಿ ಸಾಧನೆಗಳನ್ನು ಒದಗಿಸಿದರೂ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ತಲ್ಲೀನರಾಗದೆ ಆಧುನಿಕ ಸೌಕರ್ಯಗಳ ಗುಲಾಮರಾಗಿರುವ ಯುಗವಿದು. ಚಿಮಿಣಿ ದೀಪದಲ್ಲಿ ಓದಿ ಸಾಧಿಸಿದ ಅಕ್ಷಿತಾ ಸಮಾಜಕ್ಕೊಂದು ಮಾದರಿ, ಸ್ಟೂಡೆಂಟ್ಗಳಿಗೆ ಇನ್ಸ್ಪಿರೇಷನ್. ಬರೀ ಬೀಡಿ ಕಟ್ಟಿಕೊಂಡು ಈ ಮನೆ ಕಟ್ಟಿಕೊಂಡ ಅಕ್ಷಿತರವರ ತಾಯಿಯ ಸಾಧನೆ ಕೂಡ ಏನೂ ಕಮ್ಮಿ ಅಲ್ಲ. ತನ್ನ ಮಗಳ ಸಾಹಸದ ಹಿಂದೆ ಈ ತಾಯಿಯ ತ್ಯಾಗ ಬಹಳಷ್ಟಿದೆ. ಮುನ್ನೆ ಆದಿತ್ಯವಾರ ತಾರೀಕು 22ರಂದು ತಾಯಿ ಮಗಳು ಇಬ್ಬರನ್ನೂ ಹ್ಯುಮ್ಯಾನಿಟಿಯ ಎಲ್ಲ ದಾನಿ ಅಭಿಮಾನಿಗಳ ಪರವಾಗಿ ಸನ್ಮಾನಿಸಲಾಯಿತು. ನಮ್ಮ ಹೆಮ್ಮೆಯ ಅಕ್ಷಿತರವರು ಹಾಗೂ ಅವರ ತಾಯಿ ಜಯಲಕ್ಷ್ಮಿ ಅವರು ಇವತ್ತು ಹ್ಯುಮ್ಯಾನಿಟಿ ಆಫೀಸಿಗೆ ಬಂದಿದ್ದಾರೆ. ನಮ್ಮ ದಾನಿಗಳ ಅಭಿಮಾನಿಗಳ ಪರವಾಗಿ ಅವರಿಗೆ ನಾನಿಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಪುಟ್ಟ ಸಂದರ್ಶನದ ಮೂಲಕ ಅಕ್ಷಿತಾ ಹಾಗೂ ಅವರ ತಾಯಿ ತಮ್ಮ ಅನಿಸಿಕೆಗಳನ್ನು ನಮ್ಮುಂದಿಟ್ಟರು. ನಮಗೆ ಸ್ವಂತ ಮನೆ ಅಂತ ಏನಿಲ್ಲ, ಈಗ ಗೌರ್ಮೆಂಟ್ ಜಾಗದಲ್ಲಿ ಮನೆ ಕಟ್ಟಿರುವುದು. ಆದರೆ ಇದು ತಾಲೂಕು ಆಫೀಸಿಂದ ಅದು ಅರ್ಜಿ ಕೊಟ್ಟಿದ್ದೇವೆ, ಮತ್ತೆ ವಿ ಎ ಬಂದು ಸರ್ವೆ ಮಾಡಿ ಹೋಗಿದ್ದಾರೆ. ಇನ್ನೂ ಸಹ ಆಗಲಿಲ್ಲ ನಮಗೆ ಸ್ವಂತ ಜಾಗ ಅಂತ ಇನ್ನೂ ಆಗಲಿಲ್ಲ ನಮಗೆ. ನಾನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೇನೆ, ಅದು IBPS ಎಕ್ಸಾಮಿಗೆ ರೆಡಿ ಆಗಬೇಕಂತಿದ್ದೇನೆ. ನಾನು ಕಲಿತಿಲ್ಲ, ನನ್ನ ಮಗಳು ಕಲಿಬೇಕಂತ ನನಗೆ ತುಂಬ ಆಸೆ ಇತ್ತು. ಬಗ್ಗೆ ಯಾಂದಾಲ ಅಲ್ಲಿಗೆ ಆಸೆ ತೋಜ ಅದು ಏನು ಅವು ಕೊರಪೆ ಒಂದು ಕೊರಪೆ ಅಂತ ಬಂದು ಯಾಂದಾಲ ಆಸೆ ತೋಜದಲ್ಲಿ ನೀವು ಹೋದರೆ ಬಂದಿನತ್ತು ಎನ್ನಡ ಕೊರ್ಪಿನಡೆ ಮುಟ್ಟ ಸಾಮರ್ಥ್ಯ ಎಲ್ಲ ಇಜ್ಜಿ. ನಾನು ಪ್ರೈಮರಿಯಲ್ಲಿರುವಾಗ ಅಷ್ಟೇನು ಹುಷಾರಿರಲಿಲ್ಲ ಕಲಿಯೋದ್ರಲ್ಲಿ. ನಾನು ಕ್ಲಾಸಿಗೆ ಫಸ್ಟ್ ಸಹ ಅಲ್ಲ ಪ್ರೈಮರಿಯಲ್ಲಿ, ಮತ್ತು ಹೈಸ್ಕೂಲ್ ನಂತರ ನಾನು ಹುಷಾರಾದದ್ದು ಕಲಿಯೋದ್ರಲ್ಲಿ. ಮತ್ತು ಮನೆಯದ್ದು ಪರಿಸ್ಥಿತಿ ಸಹ ಒಳ್ಳೆಯದಿರಲಿಲ್ಲ, ಹಾಗೆ ನನಗೆ ತುಂಬ ಜವಾಬ್ದಾರಿ ಇತ್ತು ಮನೆಯಲ್ಲಿ. ಹಾಗೆ ಕಲಿಬೇಕಂತ ಮತ್ತೆ ಇಂಟ್ರೆಸ್ಟ್ ಬಂತು. ನಾನು ಸಹ ಕಲಿಬೇಕು, ನನಗೆ ಸಹ ಫಸ್ಟ್ ಬರಬೇಕು ಕ್ಲಾಸಲ್ಲಿ ಅಂತ ಆಸೆ ಇತ್ತು. ಆ ನಂತರ ನಾನು ಕಲಿತು ಮತ್ತೆ ಹೀಗೆ ಫಸ್ಟ್ ಬರ್ತಿದ್ದೆ. ಇಲ್ಲ, ಅವರ ಟೀಚಿಂಗ್ ಎಲ್ಲ ಒಳ್ಳೆಯದಿತ್ತು, ಮತ್ತು ಮನೆಯಲ್ಲಿ ಸಹ ನಾನು ಬಂದು ಓದ್ತಿದ್ದೆ. ಮತ್ತು ಜಾಸ್ತಿ ಹೊತ್ತೇನು ಓದ್ತಿರಲಿಲ್ಲ, ಕಾನ್ಸಂಟ್ರೇಷನ್ ಇಟ್ಟು ಓದ್ತಿದ್ದೆ. ನಾವು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ನಮಗೆ ಆಗ್ತದಂತ ತಿಳ್ಕೊಂಡ್ರೆ ಎಂತ ಅಚೀವ್ ಮಾಡ್ಲಿಕ್ಕೆ ಆಗ್ತದೆ. ಎನ್ನ ಮಗಲ್ ನಮಿತ್ತು ಎಂಕ್ ಮಸ್ತ್ ಅಭಿಮಾನ ಉಂಡು. ಎಡ್ಡೆ ಮಲ್ತದ ಮಾರ್ಕ್ ಗೆತ್ತದ ಎಡ್ಡೆ ಒಂದಿಟ್ಟು ಮಲ್ತೋಲು ಅಂಚೆ ಏನನ ಎಪ್ಪುಗಳು ಬುಡ್ದು ಪಾಡು ಜೊಲ್ ಬಂದಿನ ನಂಬಿಕೆ ಎಂಕೊಂಡು ಎಡ್ಡೆ ರೀತಿಡಿ ಏನನ ತೂವೊಂದಿಪ್ಪೋಲು ಬಂದಿನ ಆಸೆ. ನಾನು ಇಲ್ಲಿವರೆಗೆ ಕಲಿಬೇಕಾದರೆ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಹೈಸ್ಕೂಲಿನ ಟೀಚರ್ಸ್ ಆಗಿರ್ಬೋದು, ಪಿ ಯು ಟೀಚರ್ಸ್, ಡಿಗ್ರಿ ಲೆಕ್ಚರರ್ಸ್ ಆಗಿರ್ಬೋದು, ಅಂತ ಬೇರೆ ಬೇರೆ ಸಂಸ್ಥೆಯವರಾಗಿರ್ಬೋದು, ಮತ್ತು ಬೇರೆ ಬೇರೆ ಸಂಘದವರಾಗಿರ್ಬೋದು, ಅವರಿಗೆಲ್ಲರಿಗೆ ಸಹ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಕ್ಷಿತಾ 4 ವರ್ಷದ ಮಗುವಾಗಿದ್ದಾಗ ಅವರ ತಂದೆ ತೀರಿಕೊಂಡಿರುತ್ತಾರೆ. ಅವರು ಚಿಕ್ಕದೊಂದು ಬೀಡದ ಅಂಗಡಿ ಇಟ್ಟುಕೊಂಡು ಕುಟುಂಬವನ್ನು ಸಾಕುತ್ತಿದ್ದರು. ಅಕ್ಷಿತಾ SSLC ಅಲ್ಲಿರುವಾಗ ಒಮ್ಮೆ ತಾಯಿ ಜಯಲಕ್ಷ್ಮಿ ನಿಮೋನಿಯಾ ಜ್ವರ ಹಾಗೂ ಉಬ್ಬಸದ ರೋಗದಿಂದ ಬಳಲಿ 3 ವಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. 7ನೇ ತರಗತಿಯಲ್ಲಿರುವಾಗ ಅಕ್ಷಿತಾ ಕಾಲಿನ ಗಂಟು ತಿರುಗಿ ಗಂಟಿನೊಳಗೆ ರಕ್ತಸ್ರಾವವಾಗುತ್ತಿತ್ತು. ಹಲವು ಬಾರಿ ಚಿಕಿತ್ಸೆ ನೀಡಲಾಗಿದೆ. ಇವತ್ತಿಗೂ ಮೊಣಕಾಲಿಗೆ ಬ್ಯಾಂಡೇಜ್ ಸುತ್ತಿಕೊಂಡೇ ಓಡಾಡುವ ಅನಿವಾರ್ಯತೆ. 2 ವರ್ಷಗಳಿಂದ ಕಣ್ಣಿನ ದೃಷ್ಟಿಯ ಸಮಸ್ಯೆಯೂ ಕಾಡತೊಡಗಿದೆ. ಶಾಲೆಗೆ ಬಸ್ಸು ಹತ್ತುವಾಗ 1-2 ಬಾರಿ ಅಪಘಾತ ಸಂಭವಿಸುವ ಸಾಧ್ಯತೆಯೂ ಇತ್ತು. ಶಾಲೆಗೆ ಬಸ್ಸು ಹಿಡಿಯಲು ಅವರು ಪ್ರತಿದಿನ ಬೆಳಿಗ್ಗೆ ಸಂಜೆ ಸುಮಾರು 2 ಕಿಲೋಮೀಟರ್ ನಡೆಯುವ ಅನಿವಾರ್ಯತೆ. ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಈಗ ರಜಾ ದಿನಗಳಲ್ಲೂ ಸಹ ಸ್ಥಳೀಯ ಗೇರುಬೀಜದ ಫ್ಯಾಕ್ಟರಿಯಲ್ಲಿ ಅವರು ಕೆಲಸಕ್ಕೆ ಸೇರಿಕೊಂಡು ದಿನಕ್ಕೆ 300 ರೂಪಾಯಿ ಸಂಬಳ ಪಡೆಯುತ್ತಾರೆ. ಒಳ್ಳೆಯ ಮನಸ್ಸುಳ್ಳ ಜನರ ಸಹಾಯ ನಿಮಗೆ ಖಂಡಿತ ಸಿಗುತ್ತೆ. ಕೆಲಸ ಬಿಟ್ಟು ಓದಿನ ಕಡೆ ಹೆಚ್ಚು ಗಮನ ಕೊಡಿ ಎಂಬ ಸಲಹೆಯನ್ನು ನಾವು ಅವರಿಗೆ ಕೊಟ್ಟಿರುತ್ತೇವೆ.
ಮಕ್ಕಳಿಗೆ ಹಾರ್ಲಿಕ್ಸ್ ಕಾಂಪ್ಲೇನ್ ಕುಡಿಸಿ, ಆಧುನಿಕ ಸೌಕರ್ಯ ಕೊಡಿಸಿ, SSLCಯಲ್ಲಿ ಉತ್ತಮ ಅಂಕ ಬಂದರೆ ಬ್ರ್ಯಾಂಡೆಡ್ ಸೆಲ್ಫೋನ್, PUCಯಲ್ಲಿ ಉತ್ತಮ ಅಂಕ ಬಂದರೆ ಟೂ ವೀಲರ್, ಹೀಗೆ ಮಕ್ಕಳಿಗೆ ಹೆತ್ತವರ ಸ್ವಾರ್ಥದ ಆಫರ್ಗಳು ಈ ಆಧುನಿಕ ಜಗತ್ತಿನಲ್ಲೇನು ಕಮ್ಮಿ ಇಲ್ಲ. ಮೂಲ ಸೌಕರ್ಯಗಳೇ ಇಲ್ಲದ ಅಕ್ಷಿತರವರಿಂದ ನಮ್ಮ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಲಿಯಬೇಕಾದದ್ದು ಬಹಳಷ್ಟಿದೆ. ವಿದ್ಯಾರ್ಥಿಗಳು ರಜಾ ದಿನಗಳಲ್ಲಿ ಮಜೆ ಮಾಡಿ ಸಮಯ ವ್ಯರ್ಥ ಮಾಡುವವರು ಅಕ್ಷಿತರವರಿಂದ ಪ್ರೇರಣೆ ಪಡೆದು ತನಗೂ ಈ ಸಮಾಜಕ್ಕೂ ಏನಾದರೂ ಒಳಿತು ಮಾಡಬೇಕಾಗಿದೆ. ಅಕ್ಷಿತರವರ ಪ್ರೈಮರಿ, ಹೈಸ್ಕೂಲ್ ಹಾಗೂ PUC ಶಿಕ್ಷಣ ಎಲ್ಲ ಸರಕಾರಿ ಶಾಲೆಯಲ್ಲಿಯೇ ನಡೆದಿದೆ. ಸರಕಾರಿ ಶಾಲೆಗಳನ್ನು ದೂರುವ ಜನರಿಗೆ ಅಕ್ಷಿತ ಒಂದು ಪ್ರಶ್ನೆಯಾಗಿ ನಿಂತಿದ್ದಾರೆ. ಬೆಳ್ಮಣ್ಣು ಸರಕಾರಿ ಜೂನಿಯರ್ ಕಾಲೇಜಿನಲ್ಲಿ ಓದು ಮುಗಿಸಿ ನಂತರ ಶಿರ್ವ MSRS ಕಾಲೇಜಿನಲ್ಲಿ BCOMಗೆ ಅವರು ಸೇರಿಕೊಂಡರು. ಅಂತಿಮ ಪರೀಕ್ಷೆಯಲ್ಲಿ 97% ಅಂಕ ಪಡೆದ ಇವರಿಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಸ್ವರ್ಣ ಪದಕ ದೊರೆಯಲಿದೆ. ಅಕ್ಷಿತರವರ ಸಾಧನೆ ಸಮಾಜದ ಮುಂದಿಟ್ಟು ಈ ಸಮಾಜಕ್ಕೆ ಸವಾಲೆಸೆಯುವ ಈ ನಮ್ಮ ಪ್ರಯತ್ನದಲ್ಲಿ ನಿಮ್ಮ ಸಹಕಾರವಿರಲಿ. ಮನೆ ನಂಬರ್ ಇಲ್ಲದ ಕಾರಣ ಅದೆಷ್ಟೋ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಟ್ಟ ನಮಗೆ ಅಕ್ಷಿತರವರ ಮನೆಗೆ ವಿದ್ಯುತ್ ಸೌಕರ್ಯ ಒದಗಿಸಿಕೊಡಲು ಅಸಾಧ್ಯವಾಯಿತು. ಅದೆಷ್ಟೋ ಮನೆ ರಿಪೇರಿ ಹಾಗೂ ಹೊಸ ಮನೆ ಕಟ್ಟಿಕೊಟ್ಟ ನಮಗೆ ಜಾಗ ಅವರ ಹೆಸರಿನಲ್ಲಿ ಇರದ ಕಾರಣ ಅವರ ಮನೆಯ ಸಮಸ್ಯೆಗೆ ಸ್ಪಂದಿಸಲು ಅಸಾಧ್ಯವಾಯಿತು. ಪ್ರತಿದಿನ 4 ಕಿಲೋಮೀಟರ್ ನಡೆಯುವ ಅಕ್ಷಿತರವರಿಗೆ ಒಂದು ಟೂ ವೀಲರ್ ಕೊಡಿಸೋಣ ಎಂದಿದ್ದಕ್ಕೆ ಮನೆಗೆ ಹೋಗಿ ಬರುವ ರಸ್ತೆ ಸಂಪೂರ್ಣ ಹೊಂಡಗಳಿಂದ ತುಂಬಿ ಹೋಗಿದೆ, ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಅವರು ಬೇಡ ಎಂದರು. ಆ ಪುಟ್ಟ ಮನೆಯಲ್ಲಿ ಇಬ್ಬರೇ ವಾಸವಿದ್ದ ಕಾರಣ ಮನೆಯೊಳಗೆ ಚಿಕ್ಕದೊಂದು ಶೌಚಾಲಯದ ವ್ಯವಸ್ಥೆಯನ್ನು ಅವರು 2 ವರ್ಷ ಮುಂಚೆಯೇ ಮಾಡಿಕೊಂಡಿದ್ದಾರೆ. ಆದರೆ ಮನೆಗೆ ನೀರಿನ ವ್ಯವಸ್ಥೆಯೇ ಇಲ್ಲವಾಗಿದೆ. ನೆರೆಹೊರೆಯವರ ಮನೆಯಿಂದ ದೂರದಿಂದ ನೀರು ತರುವ ಅನಿವಾರ್ಯತೆ ಇವರದ್ದಾಗಿದೆ. ಹ್ಯುಮ್ಯಾನಿಟಿಯ ವತಿಯಿಂದ ಸುಮಾರು 25,000 ಮೌಲ್ಯದ ಹೊಚ್ಚ ಹೊಸ ಹಾಗೂ ಉತ್ತಮ ಗುಣಮಟ್ಟದ ಸೋಲಾರ್ ವಿದ್ಯುತ್ ಸಂಪರ್ಕವನ್ನು ಮಾಡಿಕೊಡಲಾಗಿದೆ. ಒಟ್ಟು 5 ಬಲ್ಬ್ಗಳನ್ನು ಮನೆ ಒಳಗೆ ಹಾಗೂ ಹೊರಗೆ ಅಳವಡಿಸಿಕೊಡಲಾಗಿದೆ. ಕತ್ತಲೆಯಿಂದ ಕೂಡಿದ ಮನೆ ಈಗ ಬೆಳಕಾಗಿದೆ. ಅಕ್ಷಿತರವರಿಗೆ ಓದು ಮುಂದುವರಿಸಲು ಅನುಕೂಲವಾಗಿದೆ. ಸೋಲಾರ್ನಿಂದ ನಡೆಯುವ ಒಂದು ಫ್ಯಾನ್ ಅನ್ನು ನಾವು ಕೊಟ್ಟಿರುತ್ತೇವೆ. ಕಟ್ಟಿಗೆಯಿಂದ ಅಡಿಗೆ ಮಾಡುವ ಇವರ ಕಷ್ಟವನ್ನು ಅರಿತು ಹೊಸ ಗ್ಯಾಸ್ ಸ್ಟೌವ್, ಪಾತ್ರೆಗಳನ್ನು ಇಡಲು ಒಂದು ಸ್ಟೀಲ್ ರ್ಯಾಕ್, ಮನೆಯೊಳಗೆ ವಸ್ತುಗಳನ್ನು ಅಚ್ಚುಗಟ್ಟಾಗಿಡಲು ಒಂದು ಅಲ್ಮರಿ ಹಾಗೂ ಇವರ ಮನೆ ಉಪಯೋಗದ ಸಾಮಗ್ರಿಗಳನ್ನು, ಹೀಗೆ ಒಟ್ಟು 50,000 ಮೌಲ್ಯದ ಸಾಮಗ್ರಿಗಳನ್ನು ನಾವು ಅವರಿಗೆ ಹಸ್ತಾಂತರಿಸಿದ್ದೇವೆ. ಪ್ರಸ್ತುತ ಜಯಲಕ್ಷ್ಮಿರವರಿಗೆ ಬರುವ ವಿಧವಾ ವೇತನವೇ ಅವರ ಮಾಸಿಕ ಆದಾಯವಾಗಿದೆ. ಅಸಹಾಯಕರಾದ ಅಕ್ಷಿತರವರಿಗೆ ಇನ್ನೂ ಸಹಾಯ ಹರಿದು ಬರಲಿ, ಇನ್ನೂ ಕೂಡ ಅವರು ಸಾಧನೆ ಮಾಡಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಸಿಡಿಲು ಗುಡುಗು ಸಮೇತ ಧಾರಾಕಾರವಾಗಿ ಸುರಿಯುವ ಮಳೆಗೆ, ಬಿರು ಬೇಸಿಗೆ ಕಾಲದಲ್ಲಿ ಸುಡುವ ಬಿಸಿಲಿಗೆ ಈ ಮನೆಯಲ್ಲಿ ವಾಸಿಸುವುದೇ ಕಷ್ಟಕರ. ಆದರೆ ಅದ್ಯಾವುದನ್ನೂ ಲೆಕ್ಕಿಸದೆ ಅಕ್ಷಿತರವರು ಮಾಡಿದ ಸಾಧನೆಗೆ ನಮ್ಮದೊಂದು ಸಲಾಂ. Humanity is the best religion to mankind.